ನಮಗೆ ಹೇಳಿ ಲೈಕ್ ಈ ಫೀಲಿಂಗ್ ಹೆಂಗಿತ್ತು ಎ ಬಿ ಡಿ ವಿಕೆಟ್ ವಿಲಿಯರ್ಸ್ ವಿಕೆಟ್ ಬಿದ್ದಾಗ ನೀವು? ಐ ಥಿಂಕ್ ನಿಮ್ಮ ರಿಯಾಕ್ಷನ್ ಎಲ್ಲ ಹೇಳುತ್ತೆ ಅನ್ಸುತ್ತೆ ಸರ್, ಲೈಕ್ ಸ್ಪೆಸಿಫಿಕ್ ಆಗೋದು ಅಂಡ್ ಹ್ಯಾವಿಂಗ್ ಎ ಟಫ್ ಓವರ್ ಆಗಿನ ಎ ಬಿ ಡಿ ವಿಲಿಯರ್ಸ್ ಕಮಿಂಗ್ ಬ್ಯಾಕ್ ಇನ್ ಸಚ್. ಹಾಯ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್. ನಾವು ಪ್ರೀವಿಯಸ್ ಎಪಿಸೋಡ್ ಅಲ್ಲಿ ನೋಡಿದ್ವಿ ಕರಿಯಪ್ಪ ಅವರು ಅವ್ರದ್ದು ಅರ್ಲಿ ಬಿಗಿನಿಂಗ್ ಆಫ್ ಲೈಫ್ ಕ್ರಿಕೆಟ್ ಜರ್ನಿ, ದೆನ್ ಹೌ ವಿ ಮೇಡ್ ಇಟ್ ಟು ಬಿಗ್ಗೆಸ್ಟ್ ಸ್ಟೇಜ್ ಆಫ್ ಕ್ರಿಕೆಟಿಂಗ್ ವರ್ಲ್ಡ್ ಅಂತ. ಸೊ ಇವಾಗ ಅವ್ರ ಜೊತೆ ನಮ್ಮ ಜೊತೆ ಮತ್ತೆ ಇದ್ದಾರೆ, ಕೆಸಿ ಕರಿಯಪ್ಪ, ವೆಲ್ಕಮ್ ಬ್ಯಾಕ್. ಸೊ ನಿಮ್ ಜರ್ನಿ, 3 ಡಿಫ್ರೆಂಟ್ ಐ ಪಿ ಎಲ್ ಟೀಮ್ಸ್ ಆಗಲಿ ಆಡಿರೋ ಜರ್ನಿನ ರಿವ್ಯೂ ಮಾಡೋದಕ್ಕೆ ರೆಡಿ ಇದ್ದೀರಾ? ಸೊ ಡೆಫಿನೆಟ್ ಆಗಿ. ಸೊ ವಿಲ್ ಸ್ಟಾರ್ಟ್ ಇಟ್ ಫ್ರಮ್ ವೇರ್ ಇಟ್ ಆಲ್ ಸ್ಟಾರ್ಟೆಡ್. ಸೊ ನಮ್ಮ ಪ್ರೀವಿಯಸ್ ಎಪಿಸೋಡ್ ಅಲ್ಲಿ ಹೇಳಿದ್ರಿ ಕೆ ಕೆ ಆರ್ ಅಲ್ಲಿ ಲೈಕ್ ಸೆಲೆಕ್ಟ್ ಆಗ್ತೀರಂತ. ಸೊ ನಿಮ್ದು ಫಸ್ಟ್ ರಿಯಾಕ್ಷನ್ ಹೇಗಿತ್ತು ಕೆ ಕೆ ಆರ್ ಅಲ್ಲಿ ಸೆಲೆಕ್ಟ್ ಆದ ತಕ್ಷಣ? ಒಂದು ದೊಡ್ಡ ಇದರಲ್ಲಿ ಖುಷಿ ಆಯ್ತು, ಯಾಕಂದ್ರೆ ಅದೊಂದು ಬಿಗ್ಗೆಸ್ಟ್ ಪ್ಲಾಟ್ಫಾರ್ಮ್ ನನ್ನ ಒಂದು ಕರಿಯರ್ಗೆ. ಅಲ್ಲಿಂದ ಒಂದು ಲೈಫ್ ಟರ್ನಿಂಗ್ ಒಂದು ಆಯ್ತು. ಅದೊಂದು ಜರ್ನಿ ಹೇಳ್ಬೇಕಂದ್ರೆ ಆಕ್ಷನ್ ಇಂದಾನೇ ಒಂದು ಡ್ರೀಮ್ ಕಮ್ ಟ್ರೂ. ಒಂದು ಸೆಲೆಕ್ಟ್ ಆಗೋದಾಗ್ಲಿ, ಒಂದು ದೊಡ್ಡ ಮೊತ್ತಕ್ಕೆ ಹೋಗೋದಾಗ್ಲಿ, ಅದ್ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೊ ಬೇಸಿಕಲಿ ಅದೊಂದು ಆ ಡೇ ನಂದು ಒಂದು ಡ್ರೀಮ್ ಡೇ, ನನಗೆ ಮೆಮೊರಬಲ್ ಡೇ ತರ. ಸೊ ನಿಮ್ ಕ್ಯಾಪ್ಟನ್ ಅವಾಗಿನ ಕ್ಯಾಪ್ಟನ್ ಗಂಭೀರ್ ಏನಾದ್ರೂ ನಿಮ್ಗೆ ಕಾಲ್ ಮಾಡಿದ್ರು ಅಥವಾ ಟೀಮ್ ಮ್ಯಾನೇಜ್ಮೆಂಟ್ ಏನಾದ್ರು ಕಾಲ್ ಮಾಡಿ ಮತ್ತೆ ಮಾತಾಡಿದ್ರು? ಹೌದು, ಎಲ್ಲರೂ ವಿಶ್ ಮಾಡಿದ್ರು, ಗಂಭೀರ್ ಅವ್ರು ಮೆಸೇಜ್ ಮಾಡಿದ್ರು. ಅದಾದ್ಮೇಲೆ ತುಂಬಾ ಜನ ಟ್ವೀಟ್ ಕೂಡ ಮಾಡಿದ್ರು ನನ್ನ ಬಗ್ಗೆ, ರಿಕ್ಕಿ ಪಾಂಡಿಂಗ್ ಅವರೆಲ್ಲ ಟ್ವೀಟ್ ಮಾಡಿದ್ರು ಆ ಟೈಮಲ್ಲಿ. ಸೊ ಬಿಕಾಸ್ ಆ ಟೈಮಲ್ಲಿ ನರೇನ್ ಅವ್ರು ಆದ್ಮೇಲೆ ನನ್ನ ಕರ್ನಾಟಕ ನೆಕ್ಸ್ಟ್ ಮಿಸ್ಟ್ರಿ ಸ್ಪಿನ್ನರ್ ಅಂತ ಕನ್ಸಿಡರ್ ಆಯ್ತು. ಸೊ ಇಟ್ ವಾಸ್ ಅ ಬಿಗ್ ಥಿಂಗ್ ಅದೆಲ್ಲ. ಸೊ ನೀವು ಫಸ್ಟ್ ಟೈಮ್ ಐ ಮೀನ್ ಲಾಟ್ಸ್ ಆಫ್ ಇಂಡಿಯನ್ ಕ್ರಿಕೆಟ್ ಅಂತ ಹೇಳ್ಬೋದು, ಈಡನ್ ಗಾರ್ಡನ್ಸ್ ಅಲ್ಲಿ ಸ್ಟೆಪ್ ಅಪ್ ಮಾಡಿದಾಗ ಆ ಫೀಲಿಂಗ್ ಹೇಗಿತ್ತು? ಅದು ಇಟ್ ವಾಸ್ ಅ ಬಿಗ್ ಥಿಂಗ್, ಯಾಕಂದ್ರೆ ನಾನು ಈಡನ್ ಗಾರ್ಡನ್ಸ್ ಅಲ್ಲಿ ಆಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ತುಂಬಾ ಒಂದು ಆಸೆ ಇತ್ತು ಅಲ್ಲೆಲ್ಲ ಆಡ್ಬೇಕಂತ. ಅದೊಂದು ಆಪರ್ಚುನಿಟಿ ಡೈರೆಕ್ಟ್ ಆಗಿ ನಂಗೆ ಸಿಕ್ತು. ನನ್ನ ಡೆಬ್ಯೂ ಕೂಡ ಅಲ್ಲೇ ಮಾಡಿದೆ RCB ಮೇಲೆ. ಸೊ ಇಟ್ ವಾಸ್ ಲೈಕ್ ಇನ್ನೂ ತುಂಬಾ ಖುಷಿ ಆಯ್ತು ಅದು. ಸೊ ನೀವು ಸುನಿಲ್ ನಾರಾಯಣ್ ಜೊತೆ ಆಗ್ಲಿ, ಪಿಯೂಷ್ ಚಾವ್ಲಾ ಆಗ್ಲಿ, ಕುಲದೀಪ್ ಯಾದವ್ ಆಗ್ಲಿ, ಸಕೀಬ್ ಅಲಹಸನ್ ಜೊತೆ ನಿಮ್ ಸ್ಪಿನ್ ಆರ್ಮಿ ಏನಿತ್ತು, ಲೈಕ್ ಅಲ್ಲಿ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅವ್ರ ಜೊತೆ? ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಕೆ ಕೆ ಆರ್ ಅವರು ಸ್ಪಿನ್ನರ್ಸ್ ಅಂದ್ರೆ ಆತರ ಸ್ಪಿನ್ನರ್ಸ್ ತುಂಬಾ ಟೀಮ್ ಅಲ್ಲಿ ಇಟ್ಕೊಳ್ತಾರೆ. ಅದು ಆತರ ಲೆಜೆಂಡ್ಸ್ ನ ನಾನು ಹೋದಾಗ ಇದ್ದಿದ್ದು ನಂಗೆ ಒಂದು ಸ್ಟ್ರೆಂತ್ ಅಂತಾನೆ ಹೇಳ್ಬೇಕು. ಬಿಕಾಸ್ ನನಗೆ ಕಲಿಯಕ್ ತುಂಬಾ ಇತ್ತು ಅವ್ರ ಜೊತೆ, ಪ್ರಾಕ್ಟೀಸ್ ಟೈಮ್ಸ್ ಆಗ್ಲಿ, ಅವರು ನನಗೆ ಹೇಳ್ಕೊಟ್ಟಿರೋ ಎಲ್ಲ ಒಂದು ಥಿಂಗ್ಸ್ ಆಗ್ಲಿ, ನಂಗೆ ತುಂಬಾ ಖುಷಿ ಆಯ್ತು. ಆ ಟೈಮಲ್ಲಿ ತುಂಬಾ ಕಲಿಯಕ್ಕಾಯ್ತು, ತುಂಬಾ ಕಲಿತೆ ಕೂಡ ಅಲ್ಲಿಂದ ಬರ್ಬೇಕಂದ್ರೆ. ಮತ್ತೆ ಇನ್ನೊಂದೇನು ಖುಷಿ ಅಂದ್ರೆ ಮೋಸ್ಟ್ಲಿ ಅವಾಗ ನಿಮಗೆ ಕರ್ನಾಟಕ ಟೀಮ್ ಪ್ಲೇಯರ್ಸ್ ಆಗ್ಲಿ, ಲೈಕ್ ಮನೀಶ್ ಪಾಂಡೆ ಆಗ್ಲಿ, ವಿನಯ್ ಕುಮಾರ್ ಆಗ್ಲಿ, ರಾಬಿನ್ ಉತ್ತಪ್ಪ ಆಗ್ಲಿ, ಆ ಟೀಮ್ ಅಲ್ಲಿ ಇತ್ತು, ಲೈಕ್ ಅವ್ರೇನಾದ್ರೂ ನಿಮ್ ಲೈಫ್ ನಾ ಲೈಕ್ ಈಸಿ ಮಾಡಿದ್ರು, ಲೈಕ್ ಯು ವಿಲ್ ಫೈಂಡ್ ಇಟ್ ಈಸಿ ಅಂತ? ಅದೇ ತುಂಬಾ ಬ್ಯಾಕ್ ಮಾಡ್ತಾ ಇದ್ರು ನನ್ಗೆ, ರಾಬಿನ್ ಆಗ್ಲಿ, ಮನೀಶ್ ಇಬ್ರು ನನ್ನ ಜೊತೆ. ಯಾಕಂದ್ರೆ ನನಗೆ ಫಸ್ಟ್ ಟೈಮ್ ಹೋದಾಗ ಯಾರ ಜೊತೆ ಮಾತಾಡ್ಬೇಕು, ಯಾರ ಜೊತೆ ಬಿಡು, ಯಾಕಂದ್ರೆ ಆ ಟೈಮಲ್ಲಿ ನಾನು ಫಸ್ಟ್ ಟೈಮ್ ಸೆಲೆಕ್ಟ್ ಆದಾಗ ನರ್ವಸ್ ಇದ್ದೇ ಇತ್ತು. ಯಾಕಂದ್ರೆ ದೊಡ್ಡ ಪ್ಲಾಟ್ಫಾರ್ಮ್ ಅಲ್ಲಿ ಆ ಲೆವೆಲ್ಗೆ ಹೋಗಿದ್ದೆ. ಸೊ ಯಾರ ಜೊತೆ ಹೆಂಗಿರೋದು ಅಂತ ಗೊತ್ತಾಗ್ತಾ ಇರಲಿಲ್ಲ ನನಗೆ. ಸೊ ಬೇಸಿಕಲಿ ನಾನು ಜಾಸ್ತಿ ರಾಬಿನ್ ಜೊತೆನೆ ಇರ್ತಾ ಇದ್ದೆ. ಸೊ ರಾಬಿನ್ ಈಸ್ ಫ್ರಮ್ ಕೂರ್ಗ್, ನಾನು ಕೂರ್ಗ್ ಇರೋದ್ರಿಂದ ಇನ್ನು ಮನೀಶ್ ಜೊತೆ ಇರ್ತಾ ಇದ್ದೆ, ಬಟ್ ರಾಬಿನ್ ನಂಗೆ ಇನ್ನೂ ಕಂಫರ್ಟಬಲ್ ಆಗ್ತಿತ್ತು. ಬಿಕಾಸ್ ತುಂಬಾ ನಂಗೆ ಸಪೋರ್ಟಿವ್ ಆಗಿರ್ತಿತ್ತು, ನಮ್ಮ ಊರವರು ಅಂತ ಇನ್ನೂ ಸಪೋರ್ಟ್ ಸಿಗ್ತಾ ಇತ್ತು ನನಗೆ. ಹೇಳ್ತಾ ಇದ್ರು ಏನ್ ಮಾಡ್ಬೇಕು, ನಿಂಗೆ ಹೆಂಗಿರ್ಬೇಕು, ಇಲ್ಲಿ ಯಾವ ತರ ಇರ್ಬೇಕು ನೀನು. ಬಿಕಾಸ್ ಐ ಪಿ ಎಲ್ ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್, ನಾವೆಲ್ಲ ನೋಡೇ ಇಲ್ಲ, ನಾವೆಲ್ಲ ನೋಡಿರೋದು ಈ ಕಡೆ ಕ್ಲಬ್ ಕ್ರಿಕೆಟ್, ನಾವೆಲ್ಲ ನಮ್ ಜರ್ನಿ ಬೇರೆ ತರ ಇತ್ತು. ಆ ಲೆವೆಲ್ ಅಲ್ಲಿ ಹೆಂಗ್ ಇರ್ಬೇಕು, ಯಾವ ತರ ನಾವು ಫೋಕಸ್ ಅಲ್ಲಿ ಇರ್ಬೇಕು ಅನ್ನೋದನ್ನ ಕ್ಲೀನ್ ಆಗಿ ಹೇಳ್ಕೊಡ್ತಾ ಇದ್ರು ಡೈಲಿ ನನ್ಗೆ. ಸೊ ನಿಮ್ ಕ್ಯಾಪ್ಟನ್ ಬಗ್ಗೆ ಏನ್ ಹೇಳ್ತೀರಾ, ಅವಾಗಿನ ಕ್ಯಾಪ್ಟನ್ ಗಂಭೀರ್, ಲೈಕ್ ನಾನು ಗಂಭೀರ್ ನೋಡಿದ್ದು ತುಂಬಾ ನಾನು ಅನ್ಕೊಂಡಿದ್ದು ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಇರ್ತಾರೆ ಎಲ್ಲಾ ಕಡೆ, ಎಲ್ಲಾರು ಅದನ್ನೇ ಭಯ, ತುಂಬಾ ಭಯ ಇತ್ತು. ನನ್ನ ಪ್ರಕಾರ ಟೀಮ್ ಅಲ್ಲಿ ನಾನು ನೋಡ್ದಂಗೆ ಎಲ್ಲರೂ ಎದುರವ್ರು, ಗಂಭೀರ್ ಅಂದ್ರೆ ಎದುರವ್ರು. ಆತರ ಆಯ್ತು, ಯಾಕಂದ್ರೆ ಅವ್ರ ಗ್ರೌಂಡ್ ಅಲ್ಲಿ ಸಖತ್ ಸ್ಟ್ರಿಕ್ಟ್. ನೀವು ಏನು ನೀವು ಫಾಲೋ ಮಾಡ್ಬೇಕು, ಪರ್ಫಾರ್ಮೆನ್ಸ್ ಅವ್ರಿಗೆ ಏನು ಕೇಳಲ್ಲ. ಇವ್ರು ಪರ್ಫಾರ್ಮ್ ಮಾಡಿಲ್ವಾ, ನಥಿಂಗ್, ನಥಿಂಗ್ ಟು ಟಾಕ್ ಇನ್ ಡ್ರೆಸ್ಸಿಂಗ್ ರೂಮ್, ನಥಿಂಗ್. ಯಾರೇ ಚೆನ್ನಾಗಿ ಮಾಡಲಿ, ಯಾರೇ, ಎಲ್ಲರಿಗೂ ಒಂದೇ ಥರ ಟ್ರೀಟ್ ಮಾಡ್ತಾ ಇದ್ರು. ಬಟ್ ಅವ್ರ ಮೇಮ್ ಇದ್ದಿದ್ದು ಹಿಂಗೆ ಇರು, ಬಟ್ ಯು ಶುಡ್ ನೀವು ವರ್ಕ್ ಆನ್ ಯುವರ್ ಫಿಟ್ನೆಸ್, ಫೀಲ್ಡಿಂಗ್ ಆಗಲಿ, ಪ್ರಾಕ್ಟೀಸ್ ಆಗಲಿ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಪರ್ಫಾರ್ಮೆನ್ಸ್ ಬರುತ್ತೆ ಬಿಡುತ್ತೆ, ಅದನ್ನೇ ಹೇಳೋರು ಎವ್ರಿ ಮೀಟಿಂಗಲ್ಲಿ, ಅದನ್ನೇ ಹೇಳ್ತಾ ಇದ್ರು. ಅವ್ರಾಗಲಿ, ಜಾಕಿ ಅಲೀಸ್ ಆಗಲಿ, ವಸೀಮ್ ಅಕ್ರಮ್, ಅದನ್ನೇ ಹೇಳ್ತಾ ಇದ್ರು. ಸೊ ಅದನ್ನು ಮೋಟಿವೇಶನ್ ಜಾಸ್ತಿ ಸಿಗ್ತಾ ಇತ್ತು ನಮ್ಗೆಲ್ಲ. ಸೊ ನೀವು ಫಸ್ಟ್ ಮ್ಯಾಚ್ ಆಡ್ತೀರ ಅಂತ ನಿಮ್ಗೆ ಯಾವಾಗ ಗೊತ್ತಾಗಿತ್ತು, ಲೈಕ್ ವಾಸ್ ದೇರ್ ಎನಿ ಪರ್ಟಿಕ್ಯುಲರ್ ಡೇ ಅಥವಾ ಆ ಪರ್ಟಿಕ್ಯುಲರ್ ಡೇ ಅಲ್ಲಿ ಮ್ಯಾಚ್ ಡೇ ಅಲ್ಲಿ ನಿಮ್ಗೆ ಗೊತ್ತಾಗಿತ್ತು ಫಸ್ಟ್ ಮ್ಯಾಚ್? ಫಸ್ಟ್ ಮ್ಯಾಚು ಆಕ್ಚುಲಿ ನಾನು ಆಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಬಿಕಾಸ್ ನಾನು ಫಸ್ಟ್
ಮ್ಯಾಚ್ ಸೆಕೆಂಡ್ ಮ್ಯಾಚ್ ಆಡಿದ್ದು ನಾನು ಐ ಪಿ ಎಲ್ ಸೆಕೆಂಡ್ ಮ್ಯಾಚ್ ಅವಾಗ ಕೆ ಕೆ ಆರ್ದು. ಸೊ ಫಸ್ಟ್ ಮ್ಯಾಚಲ್ಲಿ ನಾನು ಇದ್ದೆ, ಟ್ವೆಲ್ತ್ ಮ್ಯಾನ್ ಆಗಿದ್ದೆ. ಸೊ ನನಗೆ ಹೇಳ್ತಾ ಇದ್ರು ನಿಮ್ಗೆ ಎನಿ ಟೈಮ್ ಚಾನ್ಸ್ ಸಿಗುತ್ತೆ, ರೆಡಿ ಆಗಿರು ರೆಡಿ ಆಗಿರು. ಬಟ್ ಆರ್ ಸಿ ಬಿ ಮೇಲೆ ಡೆಬ್ಯೂ ಮಾಡ್ತೀನಿ ಅಂತ ನನಗೆ ಇನ್ನೂ ಅನ್ಕೊಂಡಿರ್ಲಿಲ್ಲ. ಬಟ್ ಒಂದು ಆಸೆ ಇತ್ತು, ಮಾಡೇ ಮಾಡ್ತೀನಿ ಏನೋ ಈ ವರ್ಷ ಅಂತ. ಬಟ್ ನಾನು ಬಸ್ಸಲ್ಲಿ ಕೂತಿದ್ದಾಗೂ ನನ್ಗೆ ಹೇಳಿಲ್ಲ, ರೆಡಿ ಇರು ಅಂತ ಹೇಳಿದ್ದೆ ಸಾಕಿತ್ತು ನನಗೆ. ಅಲ್ಲೇ ನರ್ವಸ್ ಆಗ್ಬಿಟ್ಟಿದ್ದೆ ಆಲ್ರೆಡಿ, ಮ್ಯೂಸಿಕ್ ಎಲ್ಲ ಕೇಳ್ಕೊಂಡು ರೆಡಿ ಆಗಿದ್ದೆ ನಾನು. ಏನೊಂದು ಚಾನ್ಸ್ ಸಿಕ್ಕಿದ್ರೆ ಹೋಗ್ಬೇಕು, ಯಾಕಂದ್ರೆ ಇಡನ್ ಗಾರ್ಡನ್ಸ್ ಅಲ್ಲಿ 100,000 ಅವಾಗ ಕ್ರೌಡು. ಸೊ ಅದೊಂದು ಆಸೆ ಇತ್ತು. ಅಲ್ಲಿ ಗ್ರೌಂಡ್ ಹೋಗಿದ ತಕ್ಷಣ ಅನೌನ್ಸ್ ಮಾಡಿದ್ರು ಯು ಆರ್ ಪ್ಲೇಯಿಂಗ್ ಅಂತ. ಅವಾಗ ಐ ವಾಸ್ ಲೈಕ್ ಓಕೆ, ಇದೊಂದು ಏನೋ ಡ್ರೀಮ್ ಅಪ್ಪ, ಏನೋ ಒಂದು ಮಾಡಬೇಕು ಅನ್ನೋದೊಂದೇ ಅದಿತ್ತು. ಬಟ್ ನಾನು ಯಾವಾಗ ಎಂಟ್ರ್ ಆದೆ ಗ್ರೌಂಡ್ಗೆ, ಸೀಯಿಂಗ್ ಆ ಥರ ಕ್ರೌಡ್ನ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಈ ಮಧ್ಯದಲ್ಲಿ ಆಡ್ತಾ ಇದ್ದೀನಲ್ಲ, ಏನು ಕೇಳಿಸ್ತಾ ಇಲ್ಲ, 100,000 ಜನ ತರ, ತುಂಬ ಖುಷಿ ಆಗ್ತಿತ್ತು, ತುಂಬ ಖುಷಿ ಇತ್ತು. ಪ್ರೈಮ್ ಅದಕ್ಕಿಂತ ನಾನು ಪವರ್ ಪ್ಲೇ ಅಲ್ಲಿ ಬೌಲಿಂಗ್ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಬಿಕಾಸ್ ವಿರಾಟ್ ಕೊಹ್ಲಿ ಅವಾಗ ಜಸ್ಟ್ ಔಟ್ ಆದ್ರು, ಔಟ್ ಆಗಿದ ತಕ್ಷಣ ಗೇಲ್ ಮತ್ತೆ ಎ ಬಿ ಡಿ ಬ್ಯಾಟಿಂಗ್ ಆಡ್ತಾ ಇದ್ರು. ಗಂಭೀರ್ ಅವ್ರು ನನಗೆ ಪವರ್ ಪ್ಲೇ ಬೌಲಿಂಗ್ ಕೊಟ್ಬಿಡ್ತಾರೆ. ಫಸ್ಟ್ ಓವರ್ ಕ್ರಿಸ್ ಗೇಲ್ಗೆ ಹಾಕ್ತೀನಿ, ಸೆಕೆಂಡ್ ಓವರ್. ಅದು ಡ್ರೀಮ್ ಅಲ್ಲಿ ಯಾರು ಅನ್ಕೊಂಡಿರಲಿಲ್ಲ ಡೆಬ್ಯೂ ಆ ತರ ಸಿಗುತ್ತೆ ಅಂತ. ಸೊ ಅದೊಂದು ಡ್ರೀಮ್ ನನಗೆ. ಹೌದು, ಅಷ್ಟೆಲ್ಲ ನೋಡೇ ಇರಲಿಲ್ಲ ಬಿಡಿ, ಅದೇ ಫಸ್ಟ್ ಮ್ಯಾಚ್ ನೋಡಿದ್ ನಾನು. ನಿಮ್ದು ಎಬಿಡಿ ವಿಲಿಯರ್ಸ್ ವಿಕೆಟ್ ಇದೆಯಲ್ಲ, ಕ್ಯಾನ್ ವಿ ರಿಲೀವ್ ದಟ್ ಮೂಮೆಂಟ್ ಅಗೇನ್? ಡೆಫಿನೆಟ್ಲಿ ಡೆಫಿನೆಟ್ಲಿ. ಐ ಥಿಂಕ್ ನಿಮ್ ರಿಯಾಕ್ಷನ್ ಎಲ್ಲ ಹೇಳುತ್ತೆ ಅನ್ಸುತ್ತೆ, ಲೈಕ್ ಸ್ಪೆಸಿಫಿಕ್ ಆಗೋದು ಅಂಡ್ ಹ್ಯಾವಿಂಗ್ ಎ ಟಫ್ ಓವರ್ ಅಗೇನ್ಸ್ಟ್ ಎಬಿಡಿ ವಿಲಿಯರ್ಸ್ ಕಮಿಂಗ್ ಬ್ಯಾಕ್ ಇನ್ ಸಚ್ ಮ್ಯಾನರ್ ಅಂಡ್ ಐಸಿಂಗ್ ಒಂದು ಕೇಕ್ ಉತ್ತಪ್ಪ ಅವ್ರು ಸ್ಟಂಪ್ ಮಾಡ್ತಾರೆ ಕರ್ನಾಟಕ. ಆಕ್ಚುಲಿ ಯಾವ ತರ ಒಂದು ಇದಾಯ್ತು ಅಂದ್ರೆ, ಅದು ಲಾಸ್ಟ್ ಬಾಲ್ ಆಕ್ಚುಲಾಗಿ ನಾವೇನು ಪ್ಲಾನ್ ಮಾಡಿರ್ಲಿಲ್ಲ. ಹೆಂಗಿತ್ತಂದ್ರೆ, ಇವಾಗ ಆ ಟೈಮಲ್ಲಿ ಇಬ್ರು ಗೇಲ್ ವಾಸ್ ಬ್ಯಾಟಿಂಗ್ ಒಂದು 70 ಆರ್ ಸಮಥಿಂಗ್ ಐ ಥಿಂಕ್. ಇಬ್ರು ಒಳ್ಳೆ ಫಾರ್ಮಲ್ಲಿ ಬ್ಯಾಟಿಂಗ್ ಆಡ್ತಾ ಇದ್ರು. ಆ ಟೈಮಲ್ಲಿ ಬೌಲಿಂಗ್ ಕೊಟ್ಟಾಗ ಮೈಂಡಲ್ಲಿ ಒಂದೇ ಇದ್ದಿದ್ದು ವಿಕೆಟ್ ತೆಗಿಬೇಕು ಅಷ್ಟೇ, ಎಷ್ಟೇ ಹೊಡ್ಸ್ಕೊಂಡ್ರು ಪರವಾಗಿಲ್ಲ ವಿಕೆಟ್ ತೆಗಿಬೇಕು. ವಿಕೆಟ್ ಬೇಕಿತ್ತು ನಮ್ಮ ಟೀಮ್ಗೆ ಬೇಸಿಕಲಿ. ಸೊ ನನಗೆ ಗೊತ್ತಿತ್ತು ಆಲ್ರೆಡಿ ಫಸ್ಟ್ ಓವರು ಗೇಲ್ನ ಡಾಮಿನೇಟ್ ಮಾಡಕ್ಕೆ ಟ್ರೈ ಮಾಡಿದ್ರು. ಸೊ ಸೆಕೆಂಡ್ ಓವರ್ 100% ಎ ಬಿ ಡಿ ವಿಲಿಯರ್ಸ್ ಡೆಬ್ಯು ಒಬ್ಬ ಯಂಗ್ಸ್ಟರ್ ಆಡ್ತಾ ಇದ್ದಾನೆ ಅಂದ್ರೆ, ಯಾವುದೇ ಕ್ರಿಕೆಟರ್ ಯಾವುದೇ ಬ್ಯಾಟ್ಸ್ಮನ್ ಅದು ಥಿಂಕ್ ಮಾಡೋದು ಫಸ್ಟೇ ವಿಲ್ ಬಿ ನರ್ವಸ್ ವಿಲ್ ಡಾಮಿನೇಟಿಂಗ್ ಅಂತ, ದಟ್ಸ್ ದ ಬ್ಯಾಟ್ಸ್ಮನ್ ಪ್ಲಾನ್. ಸೊ ನಾವು ಇವಾಗ ಆಸ್ ಅ ಬೌಲರ್ ನನ್ನ ಪ್ಲಾನಿಂಗ್ ಏನಿತ್ತಂದ್ರೆ, ನನಗೆ ಸ್ಟಾರ್ಟಿಂಗ್ ಫಸ್ಟ್ ಬೌಲಿಂದನೇ ಇವರು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಎ ಬಿ ಡಿ. ಸೊ ನಾನು ಅನ್ಕೊಂಡೆ ಇನ್ನು ನನ್ನ ಸ್ಟ್ರೆಂತ್ನ ನಾನು ಇವಾಗ ಏನಾದರೂ ಒಂದು ಯೂಸ್ ಮಾಡಲೇಬೇಕಂತ ಹೇಳಿ ನಂದು ಸ್ಟಾಕ್ ಬಾಲ್ ಲೈಕ್ ವೇರಿಯೇಷನ್ ಬಾಲ್ ಅದು ಫಾಸ್ಟ್ ಒನ್ ನಾನು ಬೌಲ್ ಮಾಡಿದ್ದು ಲೈಕ್ ಕ್ವಿಕರ್ ಬಾಲ್. ಸೊ ಅದನ್ನ ಅದು ಯೂಸ್ ಆಯ್ತು ಆ ಟೈಮಲ್ಲಿ. ಸೊ ಯು ವಿಲ್ ಚೆರಿಶ್ ದಟ್ ಮೊಮೆಂಟ್ ಫಾರ್ ಎವರ್ ಅಂತಾನೆ. 100% ಡೆಬ್ಯೂ ವಿಕೆಟ್ ಎ ಬಿ ಡಿ ವಿಲಿಯರ್ಸ್ ಅಂದ್ರೆ ಅದು ಕನ್ಸಲ್ಲೂ ಅನ್ಕೊಂಡಿರಲ್ಲ ಯಾರು. ಸೊ ನಂಗೆ ಸಿಕ್ತು, ಅದು ನಂಗೆ ತುಂಬ ಖುಷಿ ಇದೆ. ಸೊ ಮೀನ್ವೆಲ್ ಕೆ ಕೆ ಆದ 2 ಇಯರ್ಸ್ ಸಿಕ್ತೀರಾ, ಹಾಗೆ ವಂಡರ್ಫುಲ್ ಟೈಮ್ ಅಂತ. ಹೌದು, ಗ್ರೇಟ್ ಥಿಂಗ್. ಸೊ ಮೀನ್ವೆಲ್ ಅಗೇನ್ ಕೆ ಪಿ ಎಲ್ ಮತ್ತೆ ಬರುತ್ತೆ, ಲೈಕ್ ಯು ಬಿಕಮ್ ಸ್ಟಾರ್ ಆಫ್ ಕೆ ಪಿ ಎಲ್ ಅಂತ ಹೇಳ್ಬೋದು, ಒನ್ ಆಫ್ ದಿ ರೀಸೆಂಟ್ ಪ್ಲೇಯರ್ ಬಿಜಾಪುರ್ ಬುಲ್ಸ್, ಲೈಕ್ ವಿನ್ನಿಂಗ್ ಟೀಮ್, ಲೈಕ್ 2-3 ಇಯರ್ಸ್ ಅವರೇ ಗೆದ್ದಿರೋದು. ಸೊ ಆ ಜರ್ನಿ ಹೇಗಿದೆ ಸರ್? ಬಿಜಾಪುರ್ ಬುಲ್ಸ್ ಆಕ್ಚುಲಾಗಿ ಕೆ ಕೆ ಆರ್ ಲೈಫ್ ಅನ್ನೋದ್ಕಿಂತ ಬಿಜಾಪುರ್ ಬುಲ್ಸ್ ಲೈಫ್ ಕೊಟ್ಟಿದ್ದೆ. ಬಿಜಾಪುರ್ ಬುಲ್ಸ್ ಲೈಫ್ ಕೊಟ್ಟಿಲ್ಲ ಅಂದ್ರೆ ನಾನು ಕೆ ಕೆ ಆರ್ ಅಲ್ಲಿ ಇರ್ತಾರಲಿಲ್ಲ. ಸೊ ಬಿಜಾಪುರ್ ಬುಲ್ಸ್ ಯಾವ ತರ ಅಂದ್ರೆ ಒಂದು ನನಗೊಂದು ಫ್ಯಾಮಿಲಿ ತರ, ಇನ್ನೂ ನನ್ನ ಬಿಟ್ಕೊಟ್ಟಿಲ್ಲ ಅವರು. ಸೊ ಯಾಕಂದ್ರೆ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು, ನನ್ನ ಪರ್ಫಾರ್ಮೆನ್ಸ್ ಬಿಜಾಪುರ್ ಬುಲ್ಸ್ಗಾಗಿ ಚೆನ್ನಾಗೇ ಇತ್ತು. 2 ಸರಿ ಚಾಂಪಿಯನ್ಸ್ ಆದ್ವಿ, 1 ಸರಿ ರನ್ನರ್ಸ್ ಆದ್ವಿ, 2 ಸರಿ ಸೆಮಿಫೈನಲಿಸ್ಟ್ ಆಗಿದ್ದೀವಿ. ಸೊ ಅದೊಂದು ಪ್ರೌಡ್ ಮೂಮೆಂಟ್ ಇದೆ, ಬಿಕಾಸ್ ನಾನು ಇವಾಗಲೂ ನಾನು ಕನ್ಸಿಡರ್ ಮಾಡೋದು KCA ಅಂಡ್ ಬಿಜಾಪುರ್ ಬುಲ್ಸ್ ಇಂದನೇ ನಾನು ಮೇಲ್ಗಡೆ ಬಂದಿದ್ದೆ. ಫಸ್ಟ್ ಪ್ರಿಫರೆನ್ಸ್ ನಾನು ಇವ್ರಿಗೆ ಕೊಡ್ತೀನಿ, ನೆಕ್ಸ್ಟ್ ಕೆ ಕೆ ಆರ್ ಕೊಡ್ತೀನಿ. ಬಿಕಾಸ್ ಇವರಿಲ್ಲ ಅಂದ್ರೆ ಅವ್ರು ಇಲ್ಲ. ಸೊ ಅದಕ್ಕೋಸ್ಕರ ಕೆ ಕೆ ಆರ್ ಹಾಗೆ KCA ಆಗ್ಲಿ ನನ್ನ ಹೆಸರನ್ನ ತಂದ್ಕೊಟ್ಟಿದ್ದವ್ರೆ. ಸೊ ಅದಾದ ತಕ್ಷಣ ಕರ್ನಾಟಕ ಸೀನಿಯರ್ ಟೀಮ್ ಡೆಬ್ಯೂ ಮಾಡ್ತೀರಾ, ಸೈಯದ್ ಮುಷ್ತಾಕ್ ಅಲಿ ಆಗ್ಲಿ ರೇಖಿಲ್ ಅದು. ಸೊ ಇವ್ ಬಿಕಮ್ ಇಂಟಿಗ್ರಲ್ ಪಾರ್ಟ್ ಅಂತಾನೆ ಹೇಳ್ಬೋದು. ಆ ಜರ್ನಿ ಆಗಿದೆ ಕರ್ನಾಟಕ ಇಸ್ ಲೈಕ್ ಕನ್ಸಿಡರ್ ನೌ ದಿ ಚಾಂಪಿಯನ್ ಟೀಮ್ ಅಂತ. ಹೌದು ಹೌದು, ಅದು ಆ ಟೈಮಲ್ಲಿ ಆಕ್ಚುಲಿ ಸೀನಿಯರ್ ಟೀಮ್ಗೆ ಐ ಪಿ ಎಲ್ ಆದ್ಮೇಲೆ ನಂಗೆ ಸಿಕ್ತು. ಆ ಟೈಮಲ್ಲಿ ಅನ್ಕೊಂಡಿರ್ಲಿಲ್ಲ, ಬಿಕಾಸ್ ಐ ಪಿ ಎಲ್ ಆಡೋದು ಒಂಥರ ಡ್ರೀಮ್. ಐ ಥಿಂಕ್ ಐ ಪಿ ಎಲ್ ನೀವು ಆಡ್ಬೋದು, ಬಟ್ ಕರ್ನಾಟಕ ಆಡೋದು ತುಂಬ ಟಫ್ ಇದೆ. ಕರ್ನಾಟಕ ನಮ್ಮ ಇರೋ ಕಾಂಪಿಟೇಷನ್ಗೆ ಇರೋ ಪ್ಲೇಯರ್ಸ್ಗೆ ನಾವು ಅದರಲ್ಲಿ ಎಂಟರ್ ಆಗೋದೇ ಒಂದು ದೊಡ್ಡ ವಿಷಯ. ಸೊ ಅದರಲ್ಲಿ ನನಗೊಂದು ಚಾನ್ಸ್ ಸಿಕ್ತು, ಅದು ಇನ್ನೂ ನಂಗೆ ಪ್ರೌಡ್ ಮೂಮೆಂಟ್ ಆಗೋಯ್ತು. ಯಾಕಂದರೆ ಸೀನಿಯರ್ಸ್ ಟೀಮ್ ಇಸ್ ನಾಟ್ ಎ ಈಸಿ ಥಿಂಗ್ ಇನ್ ಕರ್ನಾಟಕ. ಯಾಕಂದರೆ ಇಲ್ಲಿ 5-6 ವರ್ಷದಿಂದ ವೆಯ್ಟ್ ಮಾಡ್ತಿರೋರಿಗೆ ಏನೂ ಸಿಗ್ತಾ ಇರಲ್ಲ, ತುಂಬ ಸ್ಟ್ರಗಲ್ ಮಾಡ್ಕೊಂಡು ಬಂದಿರ್ತಾರೆ. ಸೊ ನಾವು ಈ ಬೇಸ್ ಮೇಲೆ ನಾವು ಐ ಪಿ ಎಲ್ ಆಡ್ಕೊಂಡು ಹೋಗಿರ್ತೀವಿ. ಸೊ ನಮ್ಗೊಂದು ಚಾನ್ಸ್ ಕೊಟ್ಟಿರ್ತಾರೆ, ಅದೊಂದು ಪ್ರೌಡ್ ಮೂಮೆಂಟ್ ಇತ್ತು. ಬಟ್ ಇಟ್ಸ್ ಎ ಗುಡ್ ಥಿಂಗ್, ಯಾಕಂದರೆ ಸೀನಿಯರ್ಸ್ ಜೊತೆ ವಿನಯ್ ಕುಮಾರ್ ಅಂತ ಕ್ಯಾಪ್ಟನ್ಸಿ ನಾನು ಆಡ್ಬೇಕಂದ್ರೆ
ಡ್ರೀಮ್ ಅದಲ್ಲ. ಹೌದು ಹೌದು, ಮೇಬಿ ನಿಮ್ದು ಸೈಯದ್ ಮುಸಾಕಲಿ ಪರ್ಫಾರ್ಮೆನ್ಸ್ ಇಂದ ಅಗೇನ್ ಯು ಕಮ್ ಬ್ಯಾಕ್ ಟು ಐಪಿಎಲ್ ಅಂತ ಹೇಳೋದು. ಹೌದು ಕಿಂಗ್ಸ್ ಇಲೆವೆನ್ ಪಂಜಾಬಿಗೆ ಆಡ್ತಾ. ಹೌದು, ಫಸ್ಟ್ ಆಕ್ಚುಲಿ ಕೆ ಕೆ ಆರ್ ಆಡಾದ್ಮೇಲೆ ನಾನು ಅದೇ ವರ್ಷ ಬಿಜಾಪುರ್ ಬುಲ್ಸ್ ಅಲ್ಲಿ ನಾನು ಹೈಯೆಸ್ಟ್ ವಿಕೆಟ್ ಕರೆದ, ಇಡೀ ಕೆ ಪಿ ಎಲ್ಗೆ ಪರ್ಪಲ್ ಕ್ಯಾಪ್ ಸಿಗುತ್ತೆ. ಸೊ ಆ ಮ್ಯಾಚ್ಗೆ ಎಲ್ಲ ತುಂಬಾ, ನಾನು ಹೇಳ್ದಂಗೆ ಎವ್ರಿ ಫ್ರಾಂಚೈಸಿ ಒಬ್ರು ಬರೋರು ನೋಡಕ್ಕೆ, ಆರ್ ಸಿ ಬಿ ಆಗ್ಲಿ ಪಂಜಾಬ್ ಇಂದ ಬನ್ನೂ ಬರೋರು. ಅವಾಗ ಸಂಜಯ್ ಬಂಗಾರ್ ಇದ್ರು ಕೋಚ್. ಸೊ ಏನಾಗ್ತಿತ್ತು, ಅದಾದ್ಮೇಲೆ ನಾನು ಪರ್ಪಲ್ ಕ್ಯಾಪ್ ನಾನು ಸಿಕ್ಕಾದ್ಮೇಲೆ ನಾನು ಮುಸ್ತಾಕ್ ಅಲಿ ಸೆಲೆಕ್ಟ್ ಆಗ್ತೀನಿ. ಮುಸ್ತಾಕ್ ಅಲಿಲು ಟಾಪ್ ಪರ್ಫಾರ್ಮರ್ ಫಾರ್ ಕರ್ನಾಟಕ ಆಗಿರ್ತೀನಿ. ಆ ಬೇಸಿಸ್ ಮೇಲೆ ಐ ಥಾಟ್ ಸಮೌ ನಾನು ಹೋಪ್ಫುಲಿ ನಾನು ಅನ್ಕೊಂಡಿದ್ದು ಆರ್ ಸಿ ಬಿ ಬರ್ತೀನಿ ಅಂತ. ಬಿಕಾಸ್ ಆರ್ ಸಿ ಬಿ ದೆವೆನ್ ಟಿಲ್ ಆಲ್ಮೋಸ್ಟ್ 75 lakhs ನನಗೆ ವಿಜಯ್ ಮಲ್ಯ ಅವ್ರು ಕೂತಿದ್ರು ಆಪ್ಷನ್ ಅಲ್ಲಿ. ಅವ್ರು ಇದ್ದಾಗ ಪ್ರೀತಿ ಚಿಂತಾಗೂ ಮತ್ತೆ ಅವ್ರಿಗೆ ಇತ್ತು. ಬಟ್ ಮನೇಲಿ ನಾವು ಆಪ್ಷನ್ ಅಲ್ಲಿ ನೋಡ್ತಾ ಇರ್ಬೇಕಾದ್ರೆ ಯಾರೇ ಆಗ್ಲಿ ಆರ್ ಸಿ ಬಿ ಅಂತಾನೆ ಆಸೆ ಜಾಸ್ತಿ ಇರುತ್ತೆ. ನನ್ಗೂ ಹಂಗೆ ಎಕ್ಸ್ಪೆಕ್ಟೇಷನ್ ಇತ್ತು, ಅನ್ಕೊಂಡಿರ್ಲಿಲ್ಲ ನಾನು ಪಂಜಾಬ್. ಬಿಕಾಸ್ ಕಮ್ಯುನಿಕೇಶನ್ ಪಂಜಾಬ್ ಅವ್ರ ಜೊತೆ ನಿಂಗೆ ಇರ್ಲಿಲ್ಲ, ಯಾಕಂದ್ರೆ ಪಂಜಾಬ್ ಅಲ್ಲಿ 10 ವರ್ಷದಿಂದ ಯಾರು ಕನ್ನಡದವ್ರು ಆಡೇ ಇಲ್ಲ, ಫಸ್ಟ್ ಪ್ಲೇಯರ್. ಸೊ ನನ್ಗೆ ಏನಕ್ಕಪ್ಪ ಇಷ್ಟು ಇದು ಮಾಡ್ತಾ ಇದಾರೆ ಅಂತಾನು ಅನಿಸ್ತಾ ಇತ್ತು. ಬಟ್ ನನ್ಗೆ ಓಕೆ ಇತ್ತು, ಯಾವ್ದೇ ಟೀಮ್ ಆದ್ರೂ ಓಕೆ, ಐ ಪಿ ಎಲ್ ಐ ಪಿ ಎಲ್ ನನಗೆ, ಆರ್ ಸಿ ಬಿ ಆಗ್ಲಿ ಯಾವುದೇ ಆಗ್ಲಿ ನಾನು ಹೋಗಿ ಚೆನ್ನಾಗಿ ಮಾಡ್ಬೇಕು ಅಂತ ಇತ್ತು. ಸೊ ಹಂಗಾಗಿ ಬಟ್ ಆರ್ ಸಿ ಬಿ ಹೋಪ್ಸ್ ಜಾಸ್ತಿ ಕೊಡ್ತಾ ಇದ್ರು ಆಪ್ಷನ್ ಅಲ್ಲಿ. ಓಕೆ ಆರ್ ಸಿ ಬಿನ ಈ ವರ್ಷ ಅವ್ರು ಸೂಪರ್ ಅಂದ್ ನಮ್ಮೂರಲ್ವಾ ಅನ್ಕೊಂಡು ನನ್ಗೆ ಇನ್ನೂ ಇತ್ತು. ಬಟ್ ಲಾಸ್ಟ್ ಅಲ್ಲಿ ವೆಂಟ್ ಟು ಪಂಜಾಬ್. ಇದು ಗ್ರೇಟ್ ಥಿಂಗ್, ಪಂಜಾಬ್ ಅಲ್ಲಿ ನನಗೆ ಆಡಕ್ಕೆ ಜಾಸ್ತಿ ಮ್ಯಾಚಸ್ ಸಿಕ್ತು. ಫಸ್ಟ್ ಇಯರ್ ಒಂದು 3 ಮ್ಯಾಚ್ ಆಡಿದೆ, 3-4 ಮ್ಯಾಚ್. ತಿರ್ಗಾ ನನ್ನ ರಿಟೈನ್ ಮಾಡಿದ್ರು ನನ್ನ ಪರ್ಫಾರ್ಮೆನ್ಸ್. ಆ ವರ್ಷ ನಾನು ಕೆ ಎಲ್ ರಾಹುಲ್, ವಿರಾಟ್ ಕೊಹ್ಲಿ ಅವ್ರು ವಿಕೆಟ್ ತೆಗಿತೀನಿ. ಸೊ ಅದೊಂದು ಪರ್ಫಾರ್ಮೆನ್ಸ್ ಚೆನ್ನಾಗಿ ಬಂತು ನನಗೆ ಆ ಸೀಸನ್ನು. ಸೊ ನೆಕ್ಸ್ಟ್ ವರ್ಷ ನಾನು ರಿಟೈನ್ ಮಾಡ್ತಾರೆ. ಸೊ ರಿಟೈನ್ ಮಾಡ್ತಾ ಅಲ್ಲೂ ಒಂದು ಮ್ಯಾಚಸ್ ಸಿಕ್ತು, ಚೆನ್ನಾಗಿತ್ತು. ಇಟ್ ವಾಸ್ ಇದು ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಪಂಜಾಬ್ ಅಲ್ಲಿ. ಸೊ ನೀವು ಹೇಳ್ದಂಗೆ ಕೆ ಎಲ್ ರಾಹುಲ್, ವಿರಾಟ್ ಕೊಹ್ಲಿ ವಿಕೆಟ್ ತೆಗಿತೀರಾ, ನಾವು ಕೇಳ್ಪಟ್ಟಿದ್ವಿ ವಿರಾಟ್ ಕೊಹ್ಲಿ ಜೊತೆ ಇಂಟ್ರಾಕ್ಷನ್ ಆಗುತ್ತೆ ಅಂತ ಕರೀತಾರೆ. ಸೊ ಏನಾಯ್ತಂದ್ರೆ ಇದು ಆ ಮ್ಯಾಚ್ ಅಲ್ಲಿ ವಿಕೆಟ್ ಎಲ್ಲ ತೆಗ್ದಾಯ್ತು. ಅದಾದ್ಮೇಲೆ ಲೈಕ್ ನಾನು ಐ ವಾಂಟೆಡ್ ಟು ಆಸ್ಕ್ ಫೋಟೋ. ನಾನು ವಿರಾಟ್ ಕೊಹ್ಲಿ ದೊಡ್ಡ ಫ್ಯಾನ್. ಸೊ ಹಾಗಾಗಿ ವಿರಾಟ್ ಕೊಹ್ಲಿ ಅವ್ರು ವಿಕೆಟ್ ತೆಗ್ದಿಲ್ಲಪ್ಪ, ಅದೇ ಒಂದು ಬಿಕಾಸ್ ಆ ಸೀಸನ್ ಅಲ್ಲಿ ಅವರು 900 runs ಹೊಡೆದಿರ್ತಾರೆ. ನಾನು ಫಸ್ಟ್ ವಿಕೆಟ್ ತೆಗ್ದಾಗ ನನಗೆ ತುಂಬಾನೇ ಖುಷಿ ಆಗೋಯ್ತು, ಇದೇನಪ್ಪ ಈ ತರ ಆಗೋಯ್ತು, ಒಂದು ಡ್ರೀಮ್ ನನಗೆ ಅಂತ. ಫೋಟೋ ನಾನು ಕೇಳಕ್ ಹೋದಾಗ ಅವರು ನನ್ನ ಹೆಸರು ಕಮ್ ಕೆ ಸಿ ಅಂತ ಹೇಳಿದ್ರು. ಲೈಕ್ ನನಗೆ ಅವಾಗ ಆ ಮೂಮೆಂಟ್ ನಾನು ಮರೆಯೋಕ್ಕಾಗಲ್ಲ. ಆಕ್ಚುಲಿ ಕಣ್ಣಲ್ಲಿ ನೀರು ಬರೋ ತರ ಮೂಮೆಂಟ್, ಬಿಕಾಸ್ ವಿರಾಟ್ ಕೊಹ್ಲಿ ನನ್ನ ಹೆಸರು ನೇಣು ಕಂಡಿಡ್ಕೊಂಡಿರೋದು. ಅವರು ಕೆ ಸಿ ಅಂದಿದ ತಕ್ಷಣ ನನಗೆ ಒಂಥರ ತುಂಬಾನೇ ಒಂಥರ ಫೀಲಿಂಗ್ ಆಗುತ್ತೆ ಅದು. ಹೌದು, 100%. ಅಂಡ್ ಅಗೇನ್ ನಿಮ್ ಲೈಫ್ ಕಮ್ಸ್ ಫುಲ್ ಸರ್ಕಲ್ ಅಂತಾನೆ ಹೇಳ್ಬೋದು. ಹೌದು, ಯು ಕಮ್ ಬ್ಯಾಕ್ ಟು ಕೆ ಕೆ ಆರ್ ಅಗೇನ್ ಆಸ್ ಎ ರಿಪ್ಲೇಸ್ಮೆಂಟ್ ಪ್ಲೇಯರ್. ಸೋ ಟೆಲ್ ಅಸ್ ದಟ್ ಹೌ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅದೊಂದು ಲೈಕ್ ಸಿ ಟಿಲ್ 17 ಐ ವಾಸ್ ಇನ್ ಅ ವೆರಿ ಗುಡ್ ಫೇಸ್ ಇನ್ ಐ ಪಿ ಎಲ್ ಆಗ್ಲಿ, ಡೊಮೆಸ್ಟಿಕ್ ಆಗ್ಲಿ, ಎಲ್ಲದರಲ್ಲೂ ಚೆನ್ನಾಗಿತ್ತು. 18 ಅಲ್ಲಿ ಐ ಡಿಂಟ್ ಸೆಲೆಕ್ಟ್ ಆಗಲಿಲ್ಲ ಐ ಪಿ ಎಲ್ಗೆ, ಕರ್ನಾಟಕ ಆಡಲಿಲ್ಲ, ಐ ಪಿ ಎಲ್ ಸೆಲೆಕ್ಟ್ ಆಗಲಿಲ್ಲ. ಸೊ ಎರಡೂ ಒಂದು ಸ್ವಲ್ಪ ಡಿಸಾರ್ಟ್ನಿಂಗ್ ಇತ್ತು, ಯಾಕಂದರೆ ಆ ಟೈಮಲ್ಲಿ ನಾನು ಎರಡೂ ಆಡೋಕ್ಕಾಗಿಲ್ಲ. ಸೊ ತಿರ್ಗಾ ನಾನು ಕಮ್ಬ್ಯಾಕ್ ಇಯರ್ 19 ಮಾಡಲೇಬೇಕಿತ್ತು, ಅದಕ್ಕೆ ತುಂಬಾ ಪ್ರಯತ್ನ ಪಟ್ಟು ಪಟ್ಟು. ನೆಕ್ಸ್ಟ್ ಐ ಗಾಟ್ ಇನ್ ಟು ಮುಸ್ತಾಕ್ ಅಲಿ. ಮುಸ್ತಾಕ್ ಅಲಿ ನನಗೆ ಮನೀಶ್ ಪಾಂಡೆ ಕ್ಯಾಪ್ಟನ್ ಆ ವರ್ಷ. ಸೊ ನನಗೆ ಚಾನ್ಸ್ ಕೊಟ್ಟರು ಮ್ಯಾಚಸ್ಸಲ್ಲಿ. ನಾನು ಆ್ಯಕ್ಚುಲಿ ಫಸ್ಟ್ ಮ್ಯಾಚಿಂದನೇ ಆಲ್ಮೋಸ್ಟ್ 12 ಮ್ಯಾಚ್ ಆಡಿದೆ. ನಾನು ತಿರ್ಗಾ ಐ ವಾಸ್ ದ ಬೆಸ್ಟ್ ಎಕನಾಮಿ ಬೌಲರ್ ಇನ್ ದ ಟೂರ್ನಮೆಂಟ್. ನಾನು ಆ್ಯಕ್ಚುಲಿ 5 point something ಆ ಥರ ನನಗೊಂದು ಇದಾಯಿತು. ಆವಾಗ ನನಗೆ ಸೆಮಿಫೈನಲ್ಸ್ ಮುಸ್ತಾಕ್ ಅಲಿ ಆಡಬೇಕಾದ್ರೆ ಐ ಗಾಟ್ ಕಾಲ್ ಫ್ರಮ್ ಕೆ ಕೆ ಆರ್. ಸೊ ಬೇಸಿಕಲಿ ತಿರ್ಗಾ ಫಸ್ಟ್ ಇಯರ್ ನಾನು 2015 ಏನು ಇದಾಯಿತು ಸೇಮ್ ಬಂತು, ಯಾಕಂದರೆ ಕೆ ಕೆ ಆರು ಫೋನ್ ಮಾಡಿದ್ರು, ರಾಜಸ್ಥಾನು ಫೋನ್ ಮಾಡಿದ್ರು ತಿರ್ಗಾ, ಬಟ್ ರಾಹುಲ್ ಸರ್ ಅಲ್ಲ 19 ಅಲ್ಲಿ. ಸೊ ಯಾವ ಥರ ಆಯ್ತು ಅಂದರೆ ಅದು ಸೆಮಿಫೈನಲ್ಸಲ್ಲಿ ಕೆ ಕೆ ಆರ್ ಫೋನ್ ಮಾಡಿದ್ರು, ಕೆ ಕೆ ಆರ್ಗೆ ನಾಗರಕೋಟಿ ಇಂಜುರಿ ಆಗಿತ್ತು. ಸೊ ನನ್ನ ರೀಪ್ಲೇಸ್ಮೆಂಟ್ ಓಕೆ ನಾನು ಬರ್ತೀನಿ ಅಂತ ಒಪ್ಕೊಂಡ್ಬಿಟ್ಟಿದ್ದೆ. ಈ ಕಡೆ ರಾಜಸ್ಥಾನ್ ಫೋನು ಈವ್ನಿಂಗ್ ಬಂದ್ಬಿಡ್ತು. ಸೊ ನಾನು ಅಲ್ಲಿ ಕನ್ಫ್ಯೂಷನ್ ಅಲ್ಲಿ ಕುತ್ಕೊಂಡ್ಬಿಟ್ಟೆ, ಹೋಗೋದಾ ಬೇಡವಾ, ಹೋಗೋದಾ ಬೇಡವಾ ಅಂತ. ಬಟ್ ನಾನು ಫಸ್ಟ್ ಚಾಯ್ಸ್ ಕೆ ಕೆ ಆರ್ಗೆ ಕೊಡ್ತೀನಿ, ಬಿಕಾಸ್ ಅವ್ರನ್ನ ಲೈಫ್ ಕೊಟ್ಟಿದ್ದಾರೆ, ತಿರ್ಗಾ ಕರೆದಿದ್ದವರೆ ಫಸ್ಟು. ಸೊ ರಾಜಸ್ಥಾನ್ಗೆ ಹೇಳಿ ಈ ಥರ ಹೋಗ್ತಾ ಇದ್ದೀನಿ, ದೇ ಕಾಲ್ ಮಿ ಫಾರ್ ಅ ಕ್ಯಾಂಪ್ ಇಫ್ ಇಟ್ ಲೈಕ್ ಟೀಮಲ್ಲಿ ಇಲ್ಲ ಅಂದರೆ ಡೆಫಿನೆಟ್ಲಿ ಐ ವಿಲ್ ಕಮ್ ಬ್ಯಾಕ್ ಅಂಡ್ ಹ್ಯಾವ್ ಅ ಕ್ಯಾಂಪ್ ದೇರ್ ಅಂತ. ಬಿಕಾಸ್ ಇಬ್ಬರು ಡಿಸೈಡ್ ಡೈರೆಕ್ಟ್ ತೊಗೊಳಕ್ಕಿರಲ್ಲ, ಅಲ್ಲಿ ಹೋಗ್ಬಿಟ್ಟು ನಾವು ಸೆಲೆಕ್ಷನ್ ಮಾಡಬೇಕು, ನನ್ನ ಬೌಲಿಂಗ್ ನೋಡ್ತಾರೆ, ಅದಾದ್ಮೇಲೆ ಸೆಲೆಕ್ಷನ್ ಆಗುತ್ತೆ. ಸೊ ನಾನು ಕರೀತಾರೆ, ನಾನು ಫೈನಲ್ಸ್ ನಾವು ಮುಸ್ತಾಕ್ ಅಲಿ ಚಾಂಪಿಯನ್ಸ್ ಆಗಿದ ತಕ್ಷಣ ನೆಕ್ಸ್ಟ್ ಡೇ ಫ್ಲೈಟ್ ಹತ್ಕೊಂಡು ನಾನು ಇಡನ್ ಗಾರ್ಡನ್ಸ್ ಹೋಗ್ತೀನಿ. ಸೊ ಹೋಗಿ ಅಲ್ಲಿ ನನ್ನ ಕ್ಯಾಂಪಲ್ಲಿ ಅಟೆಂಡ್ ಮಾಡಿದ್ಮೇಲೆ ದಟ್ ಡೇ ಓನ್ಲಿ ಐ ಗಾಟ್ ಸೆಲೆಕ್ಟೆಡ್ ಫಾರ್ ನಾಗರಕೋಟಿ ರಿಪ್ಲೇಸ್ಮೆಂಟ್. ಸೊ ದೆನ್ ಐ ಟೋಲ್ಡ್ ರಾಜಸ್ಥಾನ್ ಲೈಕ್ ಈ ಥರ ಸೆಲೆಕ್ಟ್ ಆಗಿದೆ, ಅಲ್ಲಿ ಫಿನಿಶ್ ಆಗಿದೆ. ಇವಾಗ ನೋಡಿ ರಾಜಸ್ಥಾನಲ್ಲಿ ಈ ವರ್ಷ ಇದ್ದೀನಿ, ಆ ಬಾಂಡಿಂಗ್ 2015 ಇಂದನೂ ಇದೆ, ಅದಕ್ಕೆ ನಾನು ಇರೋದು ಅಂತ ನಂದೊಂದು ಇದು ಭಾವನೆ. ನಿಮ್ ಪರ್ಫಾರ್ಮೆನ್ಸ್ ಹಂಗೆ ಹೇಳಂಗೆ ಕರ್ನಾಟಕ ಸೂಪರ್ ಆಗಿರೋದು. ಹೌದು, ನಾವು ಕರ್ನಾಟಕ ಅಂದ್ರೆ ಇವಾಗ ಲೈಕ್ ಹೆವಿ ವೇಟ್ಸ್ ಅಂತ ಹೇಳ್ಬೋದು, ಮುಂಬೈನ ಓವರ್ಟೇಕ್ ಮಾಡಿದೆ. ಹೌದು ಹೌದು, ಕರ್ನಾಟಕ ಸ್ಪೆಷಲ್ ಏನ್ ವಾಟ್ ಸ್ಪೆಷಲ್ ಅಬೌಟ್ ಕರ್ನಾಟಕ? ಸಿ ಕರ್ನಾಟಕ ಬೇಸಿಕಲಿ ನಾನು ರಾಂಗ್ ಹೇಳಕ್ಕೆ ಆಗಲ್ಲ, ಬಿಕಾಸ್ ಕರ್ನಾಟಕ ಆಗಿರೋ ಕಾಂಪಿಟೇಷನ್ಗೆ ನಾವು ಸೆಲೆಕ್ಟ್ ಆಗ್ಬೋದು, ಒಂದೊಂದ್ಸರಿ ಸೆಲೆಕ್ಟ್ ಆಗಲ್ಲ.
ಇವಾಗ ನಾನು ಆಡಿಲ್ಲ, ನಾನು ಮುಸ್ತಾಕ್ ಅಲಿ ಆಲ್ಮೋಸ್ಟ್ 20 ಮ್ಯಾಚ್ ಆಡಿದ್ದೀನಿ. ಸೊ ಹಂಗಾಗಿ ನಾವು ಬೇಸಿಕಲಿ ಏನಾಗುತ್ತೆ ಅಂದರೆ ಇವಾಗ ಎಲ್ಲ ಸೀನಿಯರ್ಸ್ ಇಲ್ಲ, ಕೆ ಗೌತಮ್, ಶ್ರೇಯಸ್ ಗೋಪಾಲ್, ಸುಚಿತ್, ನಾನು, ನಾವೆಲ್ಲ ಇದ್ದಾಗ ಕಾಂಬಿನೇಷನ್ ಬೇಕಾಗುತ್ತೆ ಟೀಮ್ಗೆ. 15 ಜನ, ಇವಾಗ 22 ಜನ ಬಿಕಾಸ್ ಆಫ್ ಬಯೋಬಬಲ್ ಅದು ಇದು. 15 ಜನದಲ್ಲಿ ಯಾರನ್ನ ನೀವು ಸೇರಿಸ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸಮಟೈಮ್ಸ್ ನಾವು ಅದನ್ನು ಅಗ್ರಿ ಮಾಡಬೇಕಾಗುತ್ತೆ. ಸೊ ಹಂಗಾಗಿ ನಾವು ಆ ಕಡೆ ಕಡೆ ಇವಾಗ ಡೊಮೆಸ್ಟಿಕ್ಕಲ್ಲಿ ನಾವು ಬೇರೆ ಸ್ಟೇಟಲ್ಲಿ ಇದ್ದಿದ್ರೆ ಮೇ ಬಿ ಎಲ್ಲ ಮ್ಯಾಚಸ್ ಆಡ್ತಿದ್ವಿ ಅಂತಲೂ ಮೈಂಡಲ್ಲಿ ಇದೆ. ಬಟ್ ಕರ್ನಾಟಕನ ಯಾವತ್ತೂ ಬಿಟ್ಕೊಡೋಕ್ಕಾಗಲ್ಲ, ನಾವು ಅದಕ್ಕೆ ಹೋಗೋದೂ ಇಲ್ಲ. ತುಂಬ ಆಫರ್ ಬರುತ್ತೆ, ಬರಲ್ಲ ಅಂತ ಏನಿಲ್ಲ, ಬಟ್ ನಾವು ಹೋಗಲ್ಲ ಬಿಕಾಸ್ ನಾವು ಏನೇ ಆದರೂ ಇಲ್ಲಿಂದನೇ ಆಡಬೇಕು ಅಂತ. ಹೌದು. ಸೊ ಹಂಗಾಗಿ ಕರ್ನಾಟಕ ಅಂದ್ರೆ ಒಂದು ನಮ್ಗೆ ಹೆಮ್ಮೆ. ನಾನು ಕೂರ್ಗಿಂದ, ನನ್ನ ಹೆಸರೇ ಕಾರ್ಯಪ್ಪ, ನಮ್ಮ ಅಪ್ಪ ಅಮ್ಮ ಇಟ್ಟಿರೋದು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಹೆಸರು. ಸೊ ನಾನೇನು ಕರ್ನಾಟಕ ಬಿಡ್ಲಿ. ಸೊ ನೀವು ಹೇಳ್ತಾನೆ ಇದ್ರಿ ಲೈಕ್ ನಿಮ್ದು ರಾಜಸ್ಥಾನ ರಾಯಲ್ ಜೊತೆ ರಿಲೇಶನ್ಶಿಪ್ 2015 ಶುರು ಆಗಿದೆ ಅಂತ, ಫೈನಲಿ ದಟ್ ಕಮ್ಸ್ ಟು ದಿಸ್ ಇಯರ್. ಸೊ ಹೌ ಡಿಡ್ ಇಟ್ ಫೆಲ್ ಟು ಬಿ ಇನ್ ಇನಾಗ್ರಲ್ ಚಾಂಪಿಯನ್ಸ್? ಆಕ್ಚುಲಿ ಇದು ಇಟ್ ವಾಸ್ ಎ ಗ್ರೇಟ್ ಥಿಂಗ್. ಎಲ್ಲ ಒಂಥರ ನಂದು ಲೈಫ್ ಮೆಮೊರೀಸ್ KKR ರಾಜಸ್ಥಾನ್, KKR ರಾಜಸ್ಥಾನ್ ಅಂತಾನೇ ಬಂದ್ಬಿಡ್ತು. ಯಾಕಂದ್ರೆ 2015 ಇಂದಾನು ಇವರೇ ಕಾಲ್ ಮಾಡ್ತಾ ಇರೋದನ್ನ ಫಸ್ಟ್. ಸೊ ರಾಜಸ್ಥಾನ್ ನನ್ನ ಈ ಸರಿ ಟ್ರಯಲ್ಸ್ ಕರಿಯೋದೇ ಒಂದು ಮಿಸ್ಟ್ರಿ ತರ, ಯಾಕಂದ್ರೆ ನನ್ಗೆ ಗೊತ್ತಿರಲಿಲ್ಲ ನನ್ನ ಕರೀತಾರೆ ಅಂತ. ನನ್ಗೆ ಯಾರು ಕಾಂಟ್ಯಾಕ್ಟ್ ಇರಲಿಲ್ಲ ಅಷ್ಟೊಂದು. ಅವರು ನನ್ನ ಸೆಲೆಕ್ಷನ್ ಕರೆದ್ರು. ಕರೆದಿದ ತಕ್ಷಣ ಇವೆಂಟ್ ನಾಗ್ಪುರಲ್ಲಿತ್ತು. ನಾಗ್ಪುರಲ್ಲಿ ಸೆಲೆಕ್ಷನ್ ಅಟೆಂಡ್ ಮಾಡಿದ ತಕ್ಷಣ ದೇ ವೆರಿ ಇಂಪ್ರೆಸ್ಡ್, ಲೈಕ್ ನೀನು ಇಷ್ಟು ಚೆನ್ನಾಗಿ ಮಾಡ್ತಾ ಇದೀಯ, ನೀನು ಟ್ರೈ ಮಾಡು, ವಿಲ್ ಡೆಫಿನೆಟ್ಲಿ ಬ್ಯಾಕ್ ಯು ಅಂತೆಲ್ಲ ಹೇಳಿದ್ರು. ಅವಾಗ ಇನ್ನು ನಾನು ಆ ವರ್ಷನೂ ಲಾಸ್ಟ್ ಇಯರ್ ಐ ವಾಸ್ ನಾಟ್ ಇನ್ ಟು ಕರ್ನಾಟಕ ಟೀಮ್. ಸೊ ಸ್ವಲ್ಪ ಬೇಜಾರೆಲ್ಲ ಇತ್ತು, ಸ್ವಲ್ಪ ಡಿಪ್ರೆಷನ್ ಎಲ್ಲ. ಕ್ರಿಕೆಟರ್ಸ್ಗೆ ಆ್ಯಸ್ ಅ ಸ್ಪೋರ್ಟ್ಸ್ ಮ್ಯಾನ್ ಇಟ್ಸ್ ವೆರಿ ಡಿಫಿಕಲ್ಟ್. ಡಿಪ್ರೆಷನ್ ಒಂದ್ಸರಿ ಬಂತು ಅಂದರೆ ಮೈಂಡ್ ಸೆಟ್ ಹಾಳಾಗೋಗ್ಬಿಡುತ್ತೆ. ಸೊ ನಂದು ಹಂಗೆ ಇತ್ತು, ಬಿಕಾಸ್ ಕ್ರಿಕೆಟ್ ಇಲ್ಲ ಅಂದ್ರೆ ಏನೂ ಇಲ್ಲ ನಮಗೆ. ಐ ಆಮ್ ಅ ಬ್ಯಾಂಕ್ ಎಂಪ್ಲಾಯಿ, ಬಟ್ ಕ್ರಿಕೆಟ್ ಈಸ್ ಮೈ ಲೈಫ್. ಸೊ ಕ್ರಿಕೆಟ್ ಇಲ್ಲ ಅಂದ್ರೆ ಏನಿಲ್ಲ, ಆ ಥರ ಆಗೋಯ್ತು. ಸೊ ಸೆಲೆಕ್ಷನ್ಗೆ ಹೋದಾಗ ಅವರು ಇನ್ನೂ ಬ್ಯಾಕ್ ಮಾಡಿದ್ರು. ಯಾವಾಗ ನಂಗೆ ಬ್ಯಾಕ್ ಮಾಡಿದ್ರು ಇನ್ನೂ ಮೋಟಿವೇಶನ್ ಆಯಿತು. ಸೊ ತಿರ್ಗಾ ನಾನು ಟ್ರೈನ್ ಮತ್ತು ಪ್ರಾಕ್ಟೀಸ್ ತಿರ್ಗಾ ತುಂಬ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿದೆ ಅಂದರೆ ಬೆಳಗಿಂದ ರಾತ್ರಿ ಅದರಲ್ಲೇ ಮುಳುಗೋಗಿರೋ ಥರ ಇತ್ತು. ಸೊ ಮಾಡ್ತಾ 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 ದೇ ನಾನು ವಿಜಯ ಹಜಾರೆ ಸೆಲೆಕ್ಟ್ ಆದೆ. ಕೆ ಗೌತಮ್ ಅವರು ಇಂಡಿಯಾ ಟೀಮ್ಗೆ ಹೋಗ್ತಾರೆ, ಚೆನ್ನೈಯಲ್ಲಿ ಆ್ಯಸ್ ಅ ನೆಟ್ ಬೌಲರ್ ಹೋಗ್ತಾರೆ. ಆ ಪ್ಲೇಸ್ ನನಗೆ ಸಿಕ್ತು ವಿಜಯ ಹಜಾರೆಯಲ್ಲಿ. ಸೊ ವಿಜಯ ಹಜಾರೆ ನಾನು ಸೆಲೆಕ್ಟ್ ಆಗಿ ಟೀಮ್ ಜೊತೆ ಇದ್ದಾಗ ಆಕ್ಷನ್ ಆಗಿತ್ತು. ಸೊ ಆಲ್ರೆಡಿ ರಾಜಸ್ಥಾನ್ ಹೇಳಿದ್ರು ತಗೊಳ್ತೀನಿ, ನಿನ್ ಬ್ಯಾಕ್ ಮಾಡ್ತೀನಿ ಅಂತ. ಟೀಮಲ್ಲಿ ಯಾವಾಗ ಬಂತು ಐ ವಾಸ್ ಲೈಕ್ ಕಾನ್ಫಿಡೆಂಟ್. ಟೀಮ್ ಜೊತೆ ಆಪ್ಷನ್ ನೋಡಿದೆ, ಗಾಟ್ ಸೆಲೆಕ್ಟೆಡ್ ಅಷ್ಟೇ. ಸೊ ಡ್ರೆಸ್ಸಿಂಗ್ ರೂಮ್ ಬೆಂಚ್ ಸ್ಟೋಕ್ಸ್ ಆಗಲಿ, ಸಂಗಕ್ಕರ್ ಆಗಲಿ, ಜಾಸ್ ಬಟ್ಲರ್ ಆಗಲಿ, ಇವ್ರ ಜೊತೆ ಶೇರ್ ಮಾಡ್ತಿರೋ ಎಕ್ಸ್ಪೀರಿಯನ್ಸ್ ಆಗಿದೆ? ಗ್ರೇಟ್ ಥಿಂಗ್. ಅದೇ ಎಲ್ಲ ಹೇಳಿದ್ನಲ್ಲ, ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್ ಅನ್ನ ನೋಡೋದೇ ಒಂದು ಭಾಗ್ಯ ನಮಗೆ. ಬಿಕಾಸ್ ನಾನು ಹೋದಾಗ ಮಿಲ್ಲರ್ ಇವರೆಲ್ಲ, ನಾನು ಮಿಲ್ಲರ್ ಎಲ್ಲ ಒಟ್ಟಿಗೆ ಪಂಜಾಬಲ್ಲಿ 2 ವರ್ಷ ಆಡಿದವರು. ಸೊ ಹಂಗಾಗಿ ತುಂಬ ಈಸಿ ಆಯಿತು ನನಗೆ. ಸ್ವಲ್ಪ ಜೊತೆಗಿರೋರು ಇದ್ರು, ತಿವಾಟಿಯಾ, ನಾವೆಲ್ಲ ಒಟ್ಟಿಗೆ ಆಡಿದ್ದು ಅಲ್ಲಿ ಪಂಜಾಬಲ್ಲಿ, ಮನಾನೋರ ನಾವೆಲ್ಲ. ಸೊ ಸ್ಟೋಕ್ಸು ಅವ್ರನ್ನೆಲ್ಲ ನೋಡಿದಾಗ ಲೈಕ್ ವೆರಿ ಟ್ಯಾಲೆಂಟೆಡ್ ಕ್ರಿಕೆಟರ್ಸ್. ಅವರು ಆಡೋ ಕ್ರಿಕೆಟ್ನ ನಾವಿನ್ನೂ ಕಲಿಯೋದೇ ಇದೆ. ವೆರಿ ಅವರಾಗಲಿ ಬಟ್ಲರ್ ಇದು ಸೈಲೆಂಟ್ ಪರ್ಸನ್. ನಾನು ನೋಡಿರೋ ಅಷ್ಟರಲ್ಲಿ ಕ್ರಿಕೆಟ್ ಇಷ್ಟರಲ್ಲಿ ಅವರಷ್ಟು ಸೈಲೆಂಟ್ ನೋಡೇ ಇಲ್ಲ, ಮಾತಾಡೋದು ಕಮ್ಮಿ, ಅಂದರೆ ನಗ್ತಾನೆ ಇರ್ತಾರೆ ಆ ಥರ ಪರ್ಸನ್ ಅವರು. ಸೊ ಸ್ಟೋಕ್ಸ್ ಸ್ವಲ್ಪ ಜಾಲಿ ಮನುಷ್ಯ, ಚೆನ್ನಾಗಿ ಮಾತಾಡ್ತಾರೆ, ಎಲ್ಲರ ಜೊತೆ ಮಿಂಗಲ್ ಆಗ್ತಾರೆ. ರಾಜಸ್ಥಾನ್ ಟೀಮ್ ನನ್ನ ಪ್ರಕಾರ ದೇ ಆರ್ ಲೈಕ್ ಒನ್ ಫ್ಯಾಮಿಲಿ. ಅಂದರೆ ತುಂಬ ಎಲ್ಲರೂ ಒಂದೇ ಥರ ಟ್ರೀಟ್ ಮಾಡ್ತಾರೆ, ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಯಾರನ್ನೇನು ಡಿಫ್ರೆನ್ಶಿಯೇಟ್ ಮಾಡಲ್ಲ, ಎಲ್ಲರಿಗೂ ಒಂದೇ ತರ. ಅಲ್ಲಿ ನಿಮ್ ಕ್ಯಾಪ್ಟನ್, ಕರೆಂಟ್ ಟೀಮ್ ಕ್ಯಾಪ್ಟನ್ ಅಥವಾ ಬೌಲರ್ ಸೆಲೆಕ್ಟ್ ಆಗಿದ್ದಾರೆ ಇವಾಗ ಶ್ರೀಲಂಕಾ ಸೀರೀಸ್? ಸಂಜು ನನ್ನ ತುಂಬಾ ಹಳೆ ಪರಿಚಯ. ಆಕ್ಚುಲಾಗಿ ನಾನು U19 ಅವಾಗ U19 ಆಡ್ಬೇಕಾದ್ರೆ ಸಂಜು ವಾಸ್ ಪ್ಲೇಯಿಂಗ್ ಫಾರ್ U19 ಕೇರಳ. ನನಗೆ ಅವಾಗ ನಾನು ಶ್ರೇಯಸ್ ಗೋಪಾಲ್ ವಾಸ್ ಮೈ U19 ಕ್ಯಾಪ್ಟನ್. ಸೊ ಅವಾಗಿಂದ ನನಗೆ ಬಾಂಡಿಂಗ್ ಇತ್ತು ಸಂಜು ಜೊತೆ. ಬಿಕಾಸ್ ಅವನು ಇಂಡಿಯಾ ಟೀಮ್ ಇಲ್ಲಿ U19 ಇಂಡಿಯಾ ಇದ್ದಾಗ ನಾವು ಎಲ್ಲ ಬೌಲಿಂಗ್ ಆಗ್ತಾ ಇದ್ವಿ, ಆ ಬಾಂಡಿಂಗ್ ಇತ್ತು. ಸೊ ಈ ವರ್ಷ ಸಂಜು ಬಂದಾಗ ಇನ್ನೂ ಖುಷಿ ಆಯಿತು. ನಮ್ಮ ಒಂದು ಯಂಗ್ಸ್ಟರ್ಸ್ ಆ ಗ್ಯಾಂಗಲ್ಲಿ ಒಬ್ರು ಕ್ಯಾಪ್ಟನ್ ನಮಗೆ ಸಿಕ್ಕಿದ್ದು, ಇನ್ನೂ ಕಾನ್ವರ್ಸೇಷನ್ ಚೆನ್ನಾಗಿರುತ್ತೆ, ಮಾತಾಡೋಕೆ ಚೆನ್ನಾಗಿರುತ್ತೆ, ಸಪೋರ್ಟಿವ್ ಆಗಿರುತ್ತೆ ಅಂತ. ಬಟ್ ಚೇತನ್ ಸಕರಿಯ ಸೆಲೆಕ್ಟ್ ಆಗಿದ್ದು ನಂಗೆ ತುಂಬಾ ಖುಷಿ. ಯಾಕಂದ್ರೆ ತುಂಬಾ ಕಷ್ಟ ಪಟ್ಕೊಂಡು ಬಂದಿರೋ ಹುಡುಗ, ಅವನು ಸಿಕ್ಕಾಪಟ್ಟೆ ಕಷ್ಟ, ಸಿಕ್ಕಾಪಟ್ಟೆ ಒಳ್ಳೆಯವನು. ಅವನಿಗೆ ನಾವು ಸ್ಮೈಲಿ ಅಂತಾನೆ ಹೆಸರು, ಅವನ್ನ ಕರಿಯೋದೇ ನಾವು ಸ್ಮೈಲಿ ಅಂತ ಇಡೀ ಟೀಮಲ್ಲಿ. ಯಾಕಂದ್ರೆ ಅವನು ಹೆಂಗೆ ಇರಲಿ ಪರ್ಫಾರ್ಮೆನ್ಸು, ಟೀಮ್ ಹೆಂಗೆ ಇದಾದರೂ ನಕ್ಕೊಂಡಿರ್ತಾನೆ. ಸೊ ಅದಕ್ಕೆ ಸ್ಮೈಲಿ ಅಂತ ಇಡೀ ಟೀಮ್ ಸಂಗರ್ಕರ ಇಟ್ಟಿದೆ ಹೆಸರು ಅದು. ಸೊ ಸ್ಮೈಲಿ ಅಂತ ಹೆಸರು. ಇಟ್ಸ್ ವೆರಿ ಗುಡ್ ಥಿಂಗ್, ಅವ್ನ ಲೈಫ್ ಚೇಂಜಿಂಗ್ ಅದು. IPL ಪೋಸ್ಟ್ಪೋನ್ ಆಗಿದೆ ಮತ್ತೆ, ಐ ಮೀನ್ ದೇ ಆರ್ ರೀಸ್ಟಾರ್ಟಿಂಗ್ ಇನ್ ಅಕ್ಟೋಬರ್ ನವೆಂಬರ್. ಸೊ ಹೌ ಆರ್ ಯು ಶೇಪಿಂಗ್ ಅಪ್ ದಟ್ ಪರ್ಟಿಕ್ಯುಲರ್ ಸೀಸನ್? ಅದಕ್ಕೆ ಆಲ್ರೆಡಿ ನಾವು ಆ ಬಯೋ ಇದರಿಂದ ನಾವು ಯಾವ ಕೊರೋನಾ ಸ್ಟಾರ್ಟ್ ಆಯಿತು ಯಾವಾಗ ನಾವು ಆಚೆ ಬಂದ್ವಿ IPL ಅವಾಗೆ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ವಿ ಅಗೇನ್ ಆಗುತ್ತೆ ನಾವು ರೆಡಿ ಇರಬೇಕಂತ. ಸೊ ನಾವು ಇಮಿಡಿಯೇಟ್ ಆಗಿ ಬಂದ ತಕ್ಷಣ ವಿ ಸ್ಟಾರ್ಟೆಡ್ ಅವರ್ ಟ್ರೈನಿಂಗ್. ನಮ್ಮ ರಾಜಸ್ಥಾನದೊಂದು
ಪಾಲಿಸಿ ಹೆಂಗಿದೆ ಅಂದ್ರೆ ಪ್ಲೇಯರ್ಸ್ ನ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಸಿಕ್ಕಾಪಟ್ಟೆ. ಇವಾಗ್ಲೂ ನಾವು ರಾಜಸ್ಥಾನ ಅವ್ರ ಜೊತೆ ಟ್ರೈನಿಂಗ್ ಮಾಡ್ತಾ ಇರೋದು. ನಮ್ ಟ್ರೈನರ್ ಆಗ್ಲಿ, ನಮ್ಗೆ ಟ್ರೈನರ್ ಇದಾರೆ ರಾಜಸ್ಥಾನ ಅವ್ರು, ರಾಜಮಣಿ ಅಂತ, ಅವ್ರು ನಮ್ಗೆ ಸೆಟಪ್ ಮಾಡಿದ್ದಾರೆ ನನಗೆ ಶ್ರೇಯಸ್ಗೆ ಬೆಂಗಳೂರಲ್ಲಿ. ಸೊ ವಿ ಟ್ರೈನ್ ಎವ್ರಿ ಡೇ ಟ್ರೈನ್ ಮಾಡ್ತೀವಿ, ಪ್ರಾಕ್ಟೀಸ್ ಮಾಡ್ತೀವಿ. ಮಿಡ್ಲಲ್ಲಿ ನಾವು ವಿ ವೆಂಟ್ ಟು ನಾಗ್ಪುರ್ ಫಾರ್ 6 ಡೇಸ್ ಕ್ಯಾಂಪ್. ಇಟ್ ವಾಸ್ ನೈಸ್. ಇವಾಗ್ಲೂ ನಾವು ಬಾಂಡಿಂಗ್ ಅಲ್ಲಿ ಇದ್ದೀವಿ. ಡೆಫಿನೆಟ್ಲಿ. ಓಕೆ ಕರಿಯಪ್ಪ, ನಿಮ್ದು ಇಲ್ಲಿವರೆಗೂ ಕ್ರಿಕೆಟ್ ಜರ್ನಿ ಬಗ್ಗೆ ತುಂಬಾ ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಿಮ್ದು ಇನ್ನೊಂದು ಇಂಟ್ರೆಸ್ಟಿಂಗ್ ಲೈಫ್ ಅಂತ ಹೇಳ್ಬೋದು, ನಮ್ಮ ಕರ್ನಾಟಕ ಆಕ್ಟರ್ಸ್ ಜೊತೆ ಒಂದು ಬಾಂಡಿಂಗ್ ಇದೆ. ಸೊ ಆ ಜರ್ನಿ ಹೇಗೆ ಶುರು ಆಯ್ತು, ಎಲ್ಲಿಂದ ಶುರು ಆಯ್ತು ಅಂತ ತಿಳ್ಕೊಳ್ಳೋಣ. ಸೊ ಡೆಫಿನೆಟ್ ಆಗಿ